ಇತ್ತೀಚೆಗಂತೂ ರಶ್ಮಿಕಾ ಏನ್ ಮಾಡಿದ್ರು ಟ್ರೋಲ್ ಆಗ್ತಿದ್ದಾರೆ. ಅದರಲ್ಲೂ ಕನ್ನಡ ವಿಷಯ ಬಂದಾಗ ನಡೆದುಕೊಳ್ಳುವ ರೀತಿ ಟ್ರೋಲಿಗರಿಗೆ ಆಹಾರವಾಗಲು ಕಾರಣವಾಗ್ತಿದೆ. ಮೊನ್ನೆ ಅಷ್ಟೇ ಕನ್ನಡ ಸರಿಯಾಗಿ ಮಾತನಾಡಲು ಬರೋದಿಲ್ಲ ಎಂದು ಹೇಳಿ ಟ್ರೋಲ್ ಆಗಿದ್ರು. ಈಗ ನಮ್ಮ ನಾಡಿನ ಹೆಮ್ಮೆಯ ತಾಯಿ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಮುಜುಗುರಕ್ಕೆ ಒಳಗಾದ ಪ್ರಸಂಗ ಬೆಳಕಿಗೆ ಬಂದಿದೆ. ತಮಿಳು ಕಾರ್ಯಕ್ರಮ ಒಂದರಲ್ಲಿ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನನ್ನ ಸನ್ಮಾನಿಸಲಾಗುತ್ತದೆ. ಈ ಸಮಯದಲ್ಲಿ ತಿಮ್ಮಕ್ಕ ಅವರು ಕೂಡ ಒಂದೆರಡು ಮಾತುಗಳನ್ನಾಡ್ತಾರೆ. ಆಗ ನಿರೂಪಕಿ ಅಲ್ಲೇ ಇದ್ದ ರಶ್ಮಿಕಾ ಅವರನ್ನ ಕರೆದು ತಿಮ್ಮಕ್ಕನ ಬಗ್ಗೆ ಮಾತನಾಡಲು ಹೇಳ್ತಾರೆ. ಆದ್ರೆ ರಶ್ಮಿಕಾ ಅವರ ಬಗ್ಗೆ ಏನು ಮಾತಾಡಬೇಕು ಅನ್ನೋದು ತಿಳಿಯದೆ ಇಂಗ್ಲಿಷ್ನಲ್ಲಿ ಒಂದೆರಡು ಪದ ಹೇಳಿ ಸುಮ್ಮನಾಗ್ತಾರೆ. ಆದ್ರೆ ವೇದಿಕೆ ಮೇಲಿದ್ದ ತಮಿಳು ನಟ ವಿವೇಕ್ ತಿಮ್ಮಕ್ಕನ ಹಾಗೂ ಅವರ ಸಾಧನೆಯ ಬಗ್ಗೆ ತಮಿಳಿನಲ್ಲಿ ವಿವರವಾಗಿ ಮಾತಾಡ್ತಾರೆ. ಆಗ ಅಲ್ಲಿದ್ದ ಎಲ್ಲರೂ ಚಪ್ಪಾಳಿಯ ಮಳಗರಿಯುತ್ತಾರೆ. ಸದ್ಯ ಈಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ ಜಯ ಹಿಂದ್, ಜಯ ಭಾರತ್. ಟೇಕ್ ಕೇರ್.